ಇವತ್ತು ಧಾರವಾಡ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ DC ಅವರು 10 ವಿಶೇಷ ಆಂಬ್ಯುಲೆನ್ಸ್ಗಳನ್ನು ಅಡಿಷನಲ್ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರೈವೇಟ್ ಆಂಬ್ಯುಲೆನ್ಸನ್ನು ಒಂದು ವ್ಯವಸ್ಥೆಯಲ್ಲಿ, ಅಂದರೆ ಒಬ್ಬ ನೋಡಲ್ ಆಫೀಸರ್ ಒಬ್ಬರು ಅಥವಾ ಇಬ್ಬರನ್ನ ಫಿಕ್ಸ್ ಮಾಡಿ ಅವರಿಗೆ ಫೋನ್ ಬಂದಾಗ ತಕ್ಷಣ ವಿದಿನ್ ಮ್ಯಾಕ್ಸಿಮಮ್ 60 ಮಿನಿಟ್ಸ್ ಕೇವಲ ಕೋವಿಡ್ ಪೇಷೆಂಟ್ಗಳಿಗಾಗಿ 10 ಆಂಬ್ಯುಲೆನ್ಸ್ ಕಳಿಸುವಂಥ ವ್ಯವಸ್ಥೆಯನ್ನು ಇಲ್ಲಿ ಇವತ್ತು ಉದ್ಘಾಟನೆಯನ್ನು ನಾನು ಮತ್ತು ಜಗದೀಶ್ ಶೆಟ್ಟರ್ ಅವರು ನಾವು ಮಾಡಿದ್ದೇವೆ. ನಾನು ಜನರಿಗೆ 2 ಸಂಗತಿಗಳನ್ನು ವಿನಂತಿ ಮಾಡಿಕೊಳ್ತೇನೆ. ಜಾಗೃತಿಗರಾಗಿರ್ರಿ, ಆದರೆ ಯಾವುದೇ ಕಾರಣಕ್ಕೂ ಭಾಳ ಪ್ಯಾನಿಕ್ ಆಗುವಂಥ, ಏನೋ ಆಗಿಬಿಡ್ತದೆ ಅನ್ನುವಂಥ ಭಯದಲ್ಲಿ ಗಾಬರಿ ಆಗೋದು ಬೇಡ. ಎರಡನೇದು ಎಲ್ಲದಕ್ಕಿಂತ ಜೀವ ಮುಖ್ಯ, ಹಾಗಾಗಿ ಅವಶ್ಯ ಇರುವಷ್ಟು ಮಾತ್ರ ಹೊರಗಡೆ ಬನ್ನಿ. ಇದು ಅನೇಕ ಬಾರಿ ನಾವು ಹೇಳಿದ್ದೆವು. ಇನ್ನೂ ಕೂಡ ನಿನ್ನೆ ನಾನು ವಾಪಸ್ ಹುಬ್ಬಳ್ಳಿಗೆ ಬಂದ ನಂತರ ನೋಡ್ತಾ ಇದ್ದೆ, ಅನೇಕ ಕಡೆ ಮಾಸ್ಕು ಹಾಕೋದಿಲ್ಲ, ರಸ್ತೆ ಮೇಲೆ ಏನು ನಿಂತು ತಿಂತಾ ಇರ್ತಾರೆ, ಅವ್ರು ಯಾವುದೇ ರೀತಿಯಾದಂತಹ ಡಿಸ್ಟೆನ್ಸನ್ನು ಅಂತರವನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಎಲ್ಲ ಸಂಗತಿಗಳು ನಿಮ್ಮ ಹಿತಕ್ಕಾಗಿ. ಈ ಎರಡನೇ ವೇವ್ ಏನು ಬಂದಿದೆ, ಇದು ಸೆಕೆಂಡ್ ಮ್ಯೂಟೆಂಟ್ ಅಂತೇನು ಹೇಳ್ತಾರೆ, ಇದು ಭಾಳ ಗಂಭೀರವಾಗಿದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸರ್ಕಾರ ಎಲ್ಲ ರೀತಿಯಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಈ ಅನಿರೀಕ್ಷಿತವಾದಂಥ ಈ ಸರ್ಜನ್ನಿಂದಾಗಿ ಭಾಳಷ್ಟು ಸಮಸ್ಯೆ ಆಗಿದೆ. ನಾವು ಎಲ್ಲ ರೀತಿಯಿಂದ, ಭಾರತ ಸರ್ಕಾರದಿಂದ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ರಾಜ್ಯಗಳಿಗೆ ನಾವು ಕೊಡ್ತಾ ಇದ್ದೇವೆ. ಆದರೆ ಒಂದು ತೀರಾ ನಂಬರ್ ಜಾಸ್ತಿ ಆಗ್ತಾ ಇರೋದು, ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಅನಿರೀಕ್ಷಿತವಾಗಿ. ಎರಡನೇದು ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚು ಪ್ಯಾನಿಕ್ ಆಗ್ತಾ ಇರೋದು. ಉದಾಹರಣೆಗೆ ನಿನ್ನೆ ನಾನು ಅತ್ಯಂತ ದೇಶದ ಪ್ರಮುಖ ಡಾಕ್ಟರ್ಸ್ ಜೊತೆಗೆ ಮಾತನಾಡಿದ್ದೇನೆ, ಏಮ್ಸ್ ಡೈರೆಕ್ಟರ್ ಜೊತೆಗೆ ಎಲ್ಲ ಮಾತಾಡಿದ್ದೇನೆ. ರೆಮ್ಡಿಸಿವಿಯರ್ ಒಂದು ಅಂತಿಮ ಪರಿಹಾರ ಅಲ್ಲ, ಆದರೆ ರೆಮ್ಡಿಸಿವಿಯರ್ ತೆಗೆದುಕೊಂಡು ಭಯಂಕರ ಗಾಬರಿ ಹುಟ್ಟಿಸುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಸ್ವಲ್ಪ ಆಕ್ಸಿಜನ್ದು ಕೆಲವು ದೊಡ್ಡ ನಗರಗಳಲ್ಲಿ ಕೊರತೆ ಆಗಿದ್ದರೂ ಸಹಿತ ಏರ್ ಲಿಫ್ಟಿಂಗು, ವಿಶೇಷ ಟ್ರೈನ್ ಮುಖಾಂತರ ಕಳಿಸುವಂಥದ್ದು, ಈ ಎಲ್ಲ ಕೋಆರ್ಡಿನೇಷನನ್ನು ನಾವು ಮಾಡ್ತಾ ಇದ್ದೀವಿ. ಈವನ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಹಿತ ಕರ್ನಾಟಕದ ಹೆಲ್ತ್ ಮಿನಿಸ್ಟರು, ಆರೋಗ್ಯ ಸಚಿವರು ನನ್ನ ಜೊತೆಗೆ ಕಳೆದ 2-3 ದಿವಸದಲ್ಲಿ ಸತತವಾಗಿ ಮಾತನಾಡ್ತಾ ಇದ್ದಾರೆ. ನಮಗೆ ಬೇಕಾದಂಥ ಆಕ್ಸಿಜನ್ ಹೆಚ್ಚು ಮಾಡಬೇಕು ಅನ್ನೋ 2 ಆಂಬ್ಯುಲೆನ್ಸ್ಗಳನ್ನು DC ಅವರು ಇವತ್ತು ನಮ್ಮ ಧಾರವಾಡ ಜಿಲ್ಲೆಗೆ ಸಮರ್ಪಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ 7 ಆಂಬ್ಯುಲೆನ್ಸನ್ನು ಹುಬ್ಳಿಯಲ್ಲಿ ಉಪಯೋಗ ಮಾಡ್ತೀವಿ, 3 ಆಂಬ್ಯುಲೆನ್ಸನ್ನು ಧಾರವಾಡಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಎಲ್ಲಿ ಎಮರ್ಜೆನ್ಸಿ ಮತ್ತೊಂದು, ಯಾಕಂದರೆ ಈಗಾಗಲೇ ಸುಮಾರು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಇವತ್ತು 20 ಹೆಚ್ಚು ಆಂಬ್ಯುಲೆನ್ಸ್ಗಳು ಇದ್ದಾವೆ ಈಗಾಗಲೇ, ಕಿಮ್ಸ್ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಬೇರೆ ಬೇರೆ ಕಡೆ ಖಾಸಗಿ ಹಾಸ್ಪಿಟ್ಲ್ ಇಟ್ಕೊಂಡು 20 ಹೆಚ್ಚು ಇದ್ದಾವೆ. ಈ ಒಂದು 10 ಅದಕ್ಕೆ ಜಾಯ್ನ್ ಆತಂದರೆ ಎಲ್ಲೇ ಎಮರ್ಜೆನ್ಸಿ ಕಾಲ್ 24x7 ಇವತ್ತು ಯಾವುದೇ ಪೇಷೆಂಟ್ ತೊಂದರೆ ಆಗಿದ್ದರೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡುವಂಥದ್ದು ಮತ್ತೊಂದಾಗಿದ್ದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಿಕ್ಕೆ ಮತ್ತು ಅದನ್ನು ಮಾನಿಟರ್ ಮಾಡಲಿಕ್ಕೆ ಇವತ್ತು ತಹಶೀಲ್ದಾರು ಮತ್ತು ED ಎಲ್ಲರೂ ಇವ್ರನ್ನ ನೋಡಲ್ ಆಫೀಸರ್ ಮಾಡಿ ಮಾನಿಟರ್ ಮಾಡುವಂಥ ಕೆಲಸ ಮಾಡ್ತೀವಿ. ಇದರಿಂದ ತುರ್ತು ಸೇವೆಗೆ ಇದೊಂದು ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಆಲ್ಮೋಸ್ಟ್ 1,000 ಬೆಡ್ವರೆಗೆ ಅರೇಂಜ್ಮೆಂಟ್ ಮಾಡುವಂಥದ್ದಕ್ಕೆ ಈಗಾಗಲೇ ನಿನ್ನೂ ನಾನು ಕಿಮ್ಸ್ಗೆ ಬೆಡ್ ಕೊಟ್ಟಾಗ ಅಲ್ಲಿ DC ಅವ್ರ ಕೂಡ ಮತ್ತು ಅಲ್ಲಿ ಕಿಮ್ಸ್ ನಿರ್ದೇಶಕರು ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ವಿ. ಇವನ್ನು ಇದರಲ್ಲಿ ಕಿಮ್ಸಲ್ಲಿ ಈಗ 500 ಬೆಡ್ವರೆಗೆ ರೆಡಿ ಇದೆ, ಅದನ್ನು 1,000 ಬೆಡ್ಸ್ವರೆಗೆ ಎನ್ಹಾನ್ಸ್ ಮಾಡುವಂಥದ್ದು, ಅದಕ್ಕೂ ಸಹಿತ ತಯಾರಿಯನ್ನು ಅಲ್ಲಿ ನಾವು ಮಾಡ್ಕೊತಾ ಇದ್ದೇವೆ. ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ 50% ಕೊಡಬೇಕನ್ನುವಂಥದ್ದು ಈಗಾಗಲೇ STM ಇರ್ಬೋದು, ಸುಚರ ಇರ್ಬೋದು, ಕೆಲವು ಪ್ರಮುಖ ಆಸ್ಪತ್ರೆಗೆ ಈಗಾಗಲೇ DC ಅವರು ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಅವರು ಸಹಕಾರ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಲಾಸ್ಟ್ ಟೈಮು ಏನೋ ಒಂದು ಅಸಹಕಾರ ಇತ್ತು, ಆ ಅಸಹಕಾರ ಇಲ್ಲದೆ ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ನಾವು ಪ್ರಹ್ಲಾದ್ ಜೋಶಿ ಅವರು ಈಗ ಸಂಬಂಧಪಟ್ಟಂಥವ್ರು ಕೂಡ ಮಾತಾಡ್ತೀವಿ. ನಾಳೆನೂ ಧಾರವಾಡಕ್ಕೆ ವಿಸಿಟ್ ಮಾಡಿ
ಅಲ್ಲಿಯೇ ಖಾಸಗಿಯವ್ರನ್ನು ಕರೆಸಿ ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲವೂ ವಿಸಿಟ್ ಮಾಡಿಕೊಂಡು ಕನಿಷ್ಠ ಒಂದು ಮಿನಿಮಮ್ 2,000 ವಿದಿನ್ ಶಾರ್ಟ್ ಪೀರಿಯಡ್ 3-4 ದಿವಸದಲ್ಲಿ 2,000 ಬೆಡ್ವರೆಗೆ ರೆಡಿ ಮಾಡುವಂಥದ್ದು ವಿತ್ ಆಕ್ಸಿಜನ್ ಮಾಡುವಂಥದ್ದು ನಾವೆಲ್ಲ ಕಾರ್ಯಕ್ರಮನ ಹಾಕ್ಕೊಂಡಿದ್ದೇವೆ. ಹೀಗಾಗಿ ಮತ್ತು ಆಕ್ಸಿಜನ್ದು ಇಲ್ಲಿ ಕೊರತೆ ಇಲ್ಲ. ಲಕ್ಕಿಲಿ ಈಗಾಗಲೇ ನಮ್ಮ ಕಿಮ್ಸಲ್ಲಿ 20 KV ಈ ಎರಡು ಇನ್ವೆಸ್ಟಿಗೇಷನ್ ಲಿಕ್ವಿಡು ಅಕ್ವಿಷನದ್ದು ಟ್ಯಾಂಕರು ಈಗಾಗಲೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಹೀಗಾಗಿ ಎವ್ರಿ ಡೇ ಅವ್ರ ಆಲ್ಟರ್ನೇಟಿವ್ ಡೇ ಜಿಂದಾಲ್ದವ್ರು ಬಂದು ಅದನ್ನು ತುಂಬಿಸುವಂಥದ್ದು ಪ್ರೊಸೆಸ್ ಇಲ್ಲಿವರೆಗೆ ನಡ್ಕೊಂಡ್ಬಂದು ರೆಗ್ಯುಲರ್ ನಡ್ಕೊಂಡ್ಬಂದದ ಇಲ್ಲಿ ಈಗೂ ಯಾವುದೂ ಡಿಸ್ಟರ್ಬ್ ಆಗಿಲ್ಲ. ಆ ರೀತಿ ಇದ್ದಾಗ ಯಾವುದೇ ಸಮಸ್ಯೆ ಆಕ್ಸಿಜನ್ದು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸಿಲಿಂಡರ್ ಮುಖಾಂತರ ಸಪ್ಲೈ ಮಾಡುವಂಥದಕ್ಕೂ ಯಾವುದೂ ತೊಂದರೆ ಆಗಿಲ್ಲ. ಹೀಗಾಗಿ ಆಕ್ಸಿಜನ್ ಕೊರತೆ ಇಲ್ಲಿ ಎಲ್ಲಿನೂ ಕಂಡು ಬಂದಿಲ್ಲ. ಅದನ್ನು ಆ ಕೊರತೆ ಇಲ್ಲದ ರೀತಿಯಲ್ಲಿ ಏನು ಮೇಂಟೈನ್ ಮಾಡಬೇಕು ಆ ಕೆಲಸವನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ. ಮತ್ತು ಪೇಷಂಟ್ಸು ಅಡ್ಮಿಷನ್ ಈಗಾಗಲೇ ನೀವು ನೋಡಿದರೆ 200 ಸುಮಾರು ಎಲ್ಲಿ ಕಿಮ್ಸಲ್ಲಿ ಆಲ್ಮೋಸ್ಟ್ ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಒಂದು 630 ಇವತ್ತು ಕೋವಿಡ್ ಪೇಷಂಟು ಅಡ್ಮಿಟ್ ಆಗಿದ್ದಾವೆ. 656 ಕೋವಿಡ್ ಪೇಷಂಟ್ಸು ಅಡ್ಮಿಟ್ ಆಗಿದ್ದಾವೆ ಓವರಾಲ್ ಡಿಸ್ಟ್ರಿಕ್ಟ್ನಲ್ಲಿ. ಮತ್ತು ಕಿಮ್ಸು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಎಲ್ಲ ಹಿಡ್ಕೊಂಡು ಹೀಗಾಗಿ ಇದು ಇನ್ನೂ 1,000 ಬೆಡ್ ಹೆಚ್ಚಳ ಮಾಡುವಂಥದ್ದು ಈಗಾಗಲೇ ಉಪಕ್ರಮ ತೊಗೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಬೆಡ್ಸ್ ಕೊರತೆ ಆಗಲಿ ಆಕ್ಸಿಜನ್ ಕೊರತೆ ಆಗಲಿ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಇಲ್ಲ. ಅದನ್ನು ಇದನ್ನೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕನ್ನುವಂಥ ಡಿಸಿಷನ್ನು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಸರಿ, ವೆಂಟಿಲೇಟರ್ ಮತ್ತು ಸಮಸ್ಯೆ ಆಗುವ ಸಾಧ್ಯತೆ? ವೆಂಟಿಲೇಟರ್ದು ಯಾವುದು ಹಿಂದೂ ಸಮಸ್ಯೆ ಆಗಿಲ್ಲ, ಇವತ್ತು ಸಮಸ್ಯೆ ಆಗಲ್ಲ. ಸಫಿಷಿಯಂಟ್ ಅದಾವೆ ವೆಂಟಿಲೇಟರು ಹುಬ್ಳಿ ಧಾರವಾಡದಲ್ಲಿ ಸಫಿಷಿಯಂಟ್ ಇದ್ದಾವೆ. ಯಾಕಂದರೆ ಇತ್ತೀಚೆಗೆ ಈ ಕಳೆದ ವರ್ಷದಲ್ಲಿ ಏನು ಕೊರತೆ ಇತ್ತು ಯಾವತ್ತು ಪ್ರಹ್ಲಾದ್ ಜೋಶಿಯವರು ತಮ್ಮ CSR ಫಂಡು ಮತ್ತು ಬೇರೆ ಬೇರೆ ಮುಖಾಂತರ ವೆಂಟಿಲೇಟರ್ ಹೆಚ್ಚು ಮಾಡಿದಂಥದ್ದು ಕೇಂದ್ರ ಸರ್ಕಾರನೂ ಕೊಡುಗೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ವೆಂಟಿಲೇಟರ್ದು ಸಮಸ್ಯೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಖಾಸಗಿ ಆಸ್ಪತ್ರೆಗಳಿಗೆ ಆಲ್ರೆಡಿ ನಮ್ಮ ಬೆಡ್ ಫುಲ್ ಆಗಿವೆ ಅಂತ ಕೇಳ್ಕೊಂತ ಇರೋದು ಒಂದು ಕಡೆ. ಆದರೆ